ಬಿಜೆಪಿ ಅವರು ಹೇಳಿರ್ಬೇಕು, ಲಕ್ಷ್ಮಣ್ ಹೋಗ್ಲಿಲ್ವಿಯಾಗ ಲಕ್ಷ್ಮಣ್ 100 ಗೆ 200% ಹೋಗ್ಲಿಗ. ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು, ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. 2 ಸಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿದ್ರು, 2 ಸಾರಿ ಹೋಗ್ಬಿಟ್ರು. ಅದಾದ್ಮೇಲೆ ದೂರ ರಾಜಕೀಯ ಜ್ಞಾನವನ್ನು ಪರಿಗಣಿಸಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲು ನಾವು, ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು, ಪಕ್ಷದ ವಕ್ತಾರರಾಗಿ ಮಾಡೋದು. ನನಗೂ ಕೂಡ ಲಕ್ಷ್ಮಣ್ ಬಗ್ಗೆ ಅಪಾರವಾದಂತಹ ಅಭಿಮಾನ. ಯಾಕಪ್ಪ ಅಂತಂದ್ರೆ ಪಕ್ಷವನ್ನ ಇವತ್ತಿನವರಿಗೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ರಾಜಕೀಯ ಜ್ಞಾನ ಇರೋರು ಲೋಕಸಭೆಗೆ ಹೋಗ್ಬೇಕು ಬೇಡ, ಹೋಗ್ಬೇಕು ಬೇಡ, ಹೋಗ್ಬೇಕು. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ಬೇಕು ಬೇಡ. 25 ಜನ 2019ರಲ್ಲಿ 25 ಜನ ಬಿಜೆಪಿಯವರು ಗೆದ್ದೋದ್ರು. 25 ಜನ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ ಕರ್ನಾಟಕ ಪರವಾಗಿ, ನಿಮ್ ಪರವಾಗಿ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಮೈಸೂರಿಗೆ ಗ್ರಾಂಟ್ಸ್ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು ಅಂತ ಏನಾದ್ರು ಮಾತಾಡಿದಾರ? ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದಾರ? ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಕಂಟ್ರಿ ಕಡಗಡ 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 ಅಂತ, ನರೇಂದ್ರ ಮೋದಿಯವ್ರನ್ನ ಕಂಡ್ರೆ ಗಡಗಡ ಗಡಗಡ ಅಂತ ನಮ್ ಎದುರ್ಕೊಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರ? ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರ? ಕರ್ನಾಟಕದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತಾರ? ಆದ್ರೆ ಲಕ್ಷ್ಮಣಿಗೆ ಆ ಸಾಮರ್ಥ್ಯ ಇದೆ. ಲಕ್ಷ್ಮಣಿಗೆ ಧೈರ್ಯವಂತ ಜನಪ್ರವಾದಂತ ಕಾಳಜಿ ಕೇಳಿರ್ತಕ್ಕಂಥವ್ರು, ನಾಡಿನ ಬಗ್ಗೆ ಕಾಳಜಿ ಕೇಳಿರ್ತಕ್ಕಂಥವ್ರು, ಇಂಥವರು ಲೋಕಸಭೆಗೆ ಹೋದ್ರೆ ಸಮರ್ಥವಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾರೆ ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೆ. ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ತೀರಾ? ಬೆಳಿಗ್ಗೆ ಎದ್ದು ನೋಡಿ ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡಿ. ಅವ್ರು ಕಳಿಸ್ಕೊಟ್ರೆ ನಿಮಗೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯ ಸಿಕ್ಕಿದಾಗುತ್ತದೆ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿದಾಗುತ್ತದೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ ಮಾತು.